ಮಾನವ ಹಕ್ಕುಗಳ ಮತ್ತು ನ್ಯಾಯ ಆಯೋಗದ ಉದ್ಘಾಟನೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಚಿಕ್ಕೋಡಿ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಹರೀಶ್ ಪಾಟೀಲ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಘನತೆ ಹಾಗೂ ಗೌರವ ಇರುತ್ತದೆ. ಅದಕ್ಕೆ ಧಕ್ಕೆ ಉಂಟಾದಾಗ ಆತನು ತನ್ನ ನ್ಯಾಯಕ್ಕಾಗಿ ಹೋರಾಡುತ್ತಾನೆ. ಆತನಿಗೆ ಸಾಮಾಜಿಕವಾಗಿ ನ್ಯಾಯ ಸಿಗದೇ ಇದ್ದ ಸಂದರ್ಭದಲ್ಲಿ ಆತನ ನೆರವಿಗೆ ಮಾನವ ಹಕ್ಕುಗಳ ಸಾಮಾಜಿಕ ನ್ಯಾಯ ಆಯೋಗ ನಿಂತು ಆತನಿಗೆ ನ್ಯಾಯ ಒದಗಿಸುವ ಕಾರ್ಯ ಮಾಡಬೇಕು. ಅವರ ಕಾರ್ಯಕ್ಕೆ ಕಾನೂನು ಸೇವಾ ಸಮಿತಿಯಿಂದ ಸಹಕಾರ ನೀಡಲಾಗುವುದು ಎಂದರು. ಚಿಕ್ಕೋಡಿ ನಗರದಲ್ಲಿ 9 ಏನು ಮಹಿಳೆಯರು ಸೇರಿ ಇದನ್ನ ಈ ಮಾನವ ಹಕ್ಕುಗಳ ಮತ್ತು ಸಾಮಾಜಿಕ ಏನು ನ್ಯಾಯ ಇದೆಯಲ್ಲ ಇದನ್ನ ಆಯೋಗವನ್ನ ಪ್ರಾರಂಭಿಸಿ 9 ಮಹಿಳೆಯರು ಇದರದ್ದು ಪದಾಧಿಕಾರಿಗಳಾಗಿದ್ದಾರಲ್ಲ ಅದು ಮೊದಲನೇ ಏನು ನಮಗೆ ತಂದಂತಹ ಖುಷಿ. ನಾವು ಮನುಸ್ಮೃತಿ ಕಾಲದಲ್ಲಿ ಇದ್ದವರು ಗೊತ್ತಾನೆ, ಒಪ್ಕೋತೀರಾ? ಮನುಸ್ಮೃತಿ ಕಾಲದಲ್ಲಿ ಇದ್ದವರು ಅವರ ಪ್ರಕಾರ ಏನು ಅಂತಂದ್ರೆ, ಹೆಣ್ಣು ಮಗು ಅಥವಾ ಹೆಣ್ಣು ಅಂತಂದ್ರೆ ಮೊದಲು ಅವಳು ತಂದೆ ತಾಯಿ ಆಶ್ರಯದಲ್ಲಿ ಇರಬೇಕು, ಅವಳ ಯೌವನಾವಸ್ಥೆಯಲ್ಲಿ ಬಂದ ತಕ್ಷಣ ಅಥವಾ ಮದುವೆ ಆದ ತಕ್ಷಣ ಅವಳ ಗಂಡನ ಆಶ್ರಯದಲ್ಲಿ ಇರಬೇಕು, ಉಪಾವಸ್ಥೆಯಲ್ಲಿ ಅವರ ಮಕ್ಕಳ ಆಶ್ರಯದಲ್ಲಿ ಇರಬೇಕು ಅನ್ನೋಂಥ ಕನ್ಸೆಪ್ಟಲ್ಲಿ ಇದ್ದವರು. ಅಲ್ಲಿಂದ ನಾವು ಟ್ರಾನ್ಸ್ಫಾರ್ಮೇಶನ್ ಆಗಿ ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದರೆ ಇದು ಶ್ಲಾಘನೀಯ ವಿಚಾರ. ಸೊ ಅದಕ್ಕೆ ನಾನು 9 ನವದುರ್ಗಿಯರಿಗೆ ನಾನು ಇಲ್ಲಿಂದ ಕಂಗ್ರಾಚುಲೇಷನ್ ಹೇಳ್ತೀನಿ ಸರ್. ಪ್ರಧಾನ ದಿವಾನಿ ನ್ಯಾಯಾಧೀಶರಾದ ಮಹದೇವ ಕಾನಟ್ಟಿ ಮಾತನಾಡಿ, ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಎಂಬ ಉದ್ದೇಶದಿಂದ ರಾಷ್ಟ್ರೀಯ ಮಟ್ಟದಿಂದ ತಾಲೂಕು ಮಟ್ಟದವರೆಗೆ ಕಾನೂನು ಸೇವಾ ಸಮಿತಿಯ ಮೂಲಕ ಯಾರಿಗಾದರೂ ಹಕ್ಕುಗಳ ಚ್ಯುತಿಯಾದಲ್ಲಿ ಅವರಿಗೆ ಉಚಿತ ನ್ಯಾಯ ನೀಡುವ ಸೌಕರ್ಯವಿದೆ. ಅದಕ್ಕಾಗಿ ನಮ್ಮ ಸಮಿತಿಯ ಜೊತೆ ಕೈ ಜೋಡಿಸಿ ಮಾನವ ಹಕ್ಕು ವಂಚಿತರಿಗೆ ಸಹಾಯ ಮಾಡುವುದಾಗಿ ಹೇಳಿದರು. ನಮ್ಮ ಸಂವಿಧಾನ ಬಂದು 74 ವರ್ಷ ಆದರೂ ಸಹ ಸಂವಿಧಾನದಲ್ಲಿ ಮಾನವ ಹಕ್ಕುಗಳ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಆದರೂ ಕೂಡ ಇವತ್ತು ನಾವು ಇಷ್ಟು ಒಂದು 74 ವರ್ಷಗಳು ಆದರೂ ಸಹ ಇವತ್ತು ಒಂದು ಲಿಂಗದ ಆಧಾರದ ಮೇಲೆ ಆಗಲಿ, ಆಮೇಲೆ ಏನು ಜಾತಿ ಆಧಾರದ ಮೇಲೆ ಆಗಲಿ ಅಥವಾ ಒಂದು ಕಮ್ಯುನಿಟಿ ಆಧಾರದ ಮೇಲೆ ಸಾಕಷ್ಟು ಏನು ಪ್ರಕರಣಗಳು ಆಗ್ತವೆ, ದಬ್ಬಾಳಿಕೆ ಆಗ್ತವೆ. ಅದನ್ನು ಎಷ್ಟರ ಮಟ್ಟಿಗೆ ನಾವು ಖಂಡಿಸ್ತಾ ಇದ್ದೇವೆ ಅನ್ನೋದು ಪ್ರಶ್ನೆ. ಹಾಗಾಗಿ ನಾವು ಎಷ್ಟರ ಮಟ್ಟಿಗೆ ನಾವು ಸಾಮಾಜಿಕ ನ್ಯಾಯವನ್ನ ಏನು ಅಚೀವ್ ಮಾಡಿರೋದು ಇನ್ನೊಂದು ಪ್ರಶ್ನೆ. ಹಾಗಾಗಿ ಈ ಒಂದು ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಒಂದು ಆಯೋಗಗಳನ್ನ ಮಾಡಿದ್ದಾರೆ. ಅದರ ಮುಖಾಂತರ ಆದರೂ ನಮ್ಮ ಹಕ್ಕುಗಳು ಏನಿದ್ದಾವೆ, ಯಾವ ರೀತಿಯ ಉಲ್ಲಂಘನೆ ಆಗ್ತಾ ಇದ್ದಾವೆ, ಅದನ್ನು ಯಾವ ರೀತಿ ಖಂಡಿಸಬೇಕು ಅನ್ನೋ ಬಗ್ಗೆ ಒಂದು ಎಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯ ಸಿಗಲಿ ಅನ್ನೋ ಉದ್ದೇಶದಿಂದ ಇಂಥ ಒಂದು ಕಮಿಷನ್ಗಳು ಮಾಡಿದ್ದಾರೆ. ಅದರ ಒಂದು ಇದಕ್ಕಾಗಿ ನಮ್ಮ ಚಿಕ್ಕೋಡಿಯಲ್ಲಿ ಹೊಸದಾಗಿ ಈಗ ಇದು ಚಿಕ್ಕೋಡಿ ತಾಲೂಕಾ ಘಟಕದಿಂದ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಆಯೋಗನ ಇವತ್ತು ಉದ್ಘಾಟನೆ ಮಾಡ್ತಾರೆ. ನಿಜವಾಗ್ಲೂ ಅದೊಂದು ಶ್ಲಾಘನೀಯ, ಯಾಕಂದ್ರೆ ಸಾಹೇಬ್ರು ಹೇಳಿದಂಗೆ ಈ ಎಲ್ಲ ಪದಾಧಿಕಾರಿಗಳೆಲ್ಲ ಮಹಿಳೆಯರೇ. ನಿಜವಾಗ್ಲೂ ನನಗೂ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಾನು ಪ್ರಾಸ್ತಾವಿಕ ಭಾಷಣ ಮಾಡುವಾಗ ಮತ್ತೆ ಇದು ಸ್ವಾಗತ ಭಾಷಣ ಮಾಡುವಾಗ ಎಲ್ಲರೂ ಏನು ಡಿಗ್ನೇಟರ್ಸ್ಗೆ ಆರ್ಡರ್ ಮಾಡಬೇಕಾದ್ರೆ ಎಲ್ಲ ಹೆಣ್ಮಕ್ಳಿಗೆ ಬಂದು ಮಾಡ್ತಾ ಇದ್ರು. ನನಗೆ ಆಕ್ಚುಲಿ ಯಾರು ಗಂಡ್ಮಕ್ಳು ಯಾರು ಇಲ್ಲ ಅಂತ ಒಂದು ತಲೆಯಲ್ಲಿ ಬಂತು. ಆಮೇಲೆ ಸಾಹೇಬ್ ಹೇಳಿ ಗೊತ್ತಾಯ್ತು, ಆಲ್ ದ ಆಫೀಸ್ ವೇರ್ಸ್ ಆರ್ ವುಮೆನ್ ಆಫೀಸ್ ವೇರ್ಸ್ ಅಂತ ದೇಶದ ನಿಜವಾಗ್ಲೂ ಖುಷಿ ಅನಿಸ್ತಾ ಇದೆ. ಇಂತ ಒಂದು ಕೆಲಸ ನಮ್ಮ ಒಂದು ಚಿಕ್ಕೋಡಿ ತಾಲೂಕಿನಲ್ಲಿ ಆಗ್ತಾ ಇರೋದು ನಿಜವಾಗ್ಲೂ ಒಂದು ಶ್ಲಾಘನೀಯ ವಿಷಯ. ಮನುಷ್ಯ ಯಾವಾಗ ಹುಟ್ಟುತ್ತಾನೆ, ಹುಟ್ಟಿದ ಮೇಲೆ ತೊಟ್ಟಿಲಿನಿಂದ ಕೆಳಗಡೆ ಇಳಿತಾನೆ, ಆವಾಗ ಅವನ ಹಕ್ಕುಗಳು ಪ್ರಾಪ್ತ. ನೋಡಿ, ಮಗು ತೊಟ್ಟಲಿದ್ದಾಗ ತಾಯಿ ಅದನ್ನ ರಕ್ಷಣೆ ಮಾಡ್ತಾಳೆ. ಮಗು ತೊಟ್ಟಲು ಬಿಟ್ಟು ಕೆಳಗಡೆ ಅಂದಗಲಂತೆ ಇಡೋದಾಯ್ತು, ನಡೆದಾಡೋ ಒಂದಾಯ್ತು. ಅದರ ಬಗ್ಗೆ ಲಕ್ಷ ಕೊಡಬೇಕಾದ್ದು ಕೆಲವು ಟೈಮ್ ಲಕ್ಷ ಕೊಡಲಿಲ್ಲ ಸಹಿತ ಆ ಮಗು ತನ್ನನ್ನೇ ತಾನು ರಕ್ಷಣೆ ಮಾಡ್ಕೊಂತ ಒಂದು ನೈಸರ್ಗಿಕವಾದಂತ ಹಕ್ಕನ್ನ ಪ್ರಾಪ್ತ ಮಾಡುತ್ತಾನೆ. ಅದಕ್ಕೆ ಕೆಲವು ಸನ್ನಿವೇಶಗಳಲ್ಲಿ ಈ ಹಕ್ಕುಗಳು ಏನಿದ್ದಾವೆ ಹಕ್ಕುಗಳನ್ನ ಪ್ರಾಪ್ತ ಮಾಡ್ಕೋಬೇಕಾದ್ರೂ ಸಹಿತ ಬಹಳ ಕಷ್ಟದಿಂದ ಮಾಡ್ಕೋಬೇಕಾಗುತ್ತೆ. ಸಂವಿಧಾನ ಶಿಲ್ಪಿ ಆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಸ್ವಾತಂತ್ರ್ಯತೆಯನ್ನ ಹಕ್ಕುಗಳನ್ನ ನೀಡಿದ್ದಾರೆ. ಕೆಲವು 14-35 ಶೈಕ್ಷಣಿಕ ಹಕ್ಕನ್ನು ಕೊಟ್ಟಿದ್ದಾರೆ, ಸಮಾನತೆ ಹಕ್ಕನ್ನು ಕೊಟ್ಟಿದ್ದಾರೆ, ಮತ್ತು ಇನ್ನಿತರ ಧಾರ್ಮಿಕ ಹಕ್ಕನ್ನು ಕೊಟ್ಟಿದ್ದಾರೆ, ಉಡಿ ತೊಡಿಗಳ ಹಕ್ಕನ್ನು ಕೊಟ್ಟಿದ್ದಾರೆ, ಎಲ್ಲ ರೀತಿಯ ಹಕ್ಕನ್ನ ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಹಕ್ಕುಗಳನ್ನ
ನಾವು ರಚನೆ ಮಾಡ್ಕೋಬೇಕಾದ್ರೆ ಆಯೋಗವನ್ನ ರಚನೆ ಮಾಡ್ಕೋಕ್ಕಿಂತ ನಮ್ಮ ಹಕ್ಕನ್ನ ರಚನೆ ಮಾಡ್ಕೊಂತ ಒಂದು ಕಾಲ ಬಂದಿದೆ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಹಕ್ಕು ಮಾನವನ ಹಕ್ಕುಗಳಾಗಿದ್ರು ಸಹಿತ ಆ ಹಕ್ಕುಗಳನ್ನ ಚ್ಯುತಿ ಮಾಡುವವರು ಸಾಕಷ್ಟು ಜನ ಇರ್ತಾರೆ. ಆ ಚ್ಯುತಿ ಆಗ್ತಕ್ಕಂಥದ್ದನ್ನ ನಾವು ಸಮರ್ಥವಾಗಿ ಅದನ್ನ ನಾವು ಎದುರಿಸಬೇಕಾದ್ರೆ ಒಂದು ನಾಲ್ಕು ಜನ ಆಗಲಿ ಐದು ಜನ ಆಗಲಿ ಒಕ್ಕಟ್ಟಿನಲ್ಲಿ ಒಕ್ಕೊಂಡಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ವಿಭಾಗದ ವತಿಯಿಂದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನ ಯಾಕೆ ಇಟ್ಕೊಂಡಿದ್ದೀವಿ ಅಂದ್ರೆ, ಜನರಿಗೆ ಕಾನೂನು ಬಗ್ಗೆ ಗೊತ್ತಿದ್ರೂ ಕೂಡ ತಪ್ಪನೆ ಮಾಡ್ತಾರೆ. ಕಾನೂನು ಸ್ಟ್ರಾಂಗ್ ಅದ ಗೊತ್ತಿದ್ರು ತಪ್ಪು ಮಾಡ್ತಾರೆ. ಹೆಂಗಂದ್ರೆ, ಇವತ್ತು ಮಗಿ ನೀವು ಹುಬ್ಬಳ್ಳಿಯಲ್ಲಿ ನೋಡಿದ್ರಿ, ಮಹಿಳೆಯ ಬಗ್ಗೆ ಎಷ್ಟು ಒಂದು ಬರ್ಬರವಾಗಿ ಹತ್ಯೆ ಆಯ್ತು. ಅದು ಯಾಕೆಂದ್ರೆ ಅವ್ನು ಗೊತ್ತಿತ್ತು, ನಾನು ಜೈಲಿಗೆ ಹೋಗ್ತೀನಿ, ನನಗೆ ದಂಡನೆ ಆಗ್ತಿ, ಶಿಕ್ಷೆ ಆಗ್ತೈತೆ, ಗೊತ್ತಿದ್ರು ಕೂಡ ಈ ರೀತಿ ಮಾಡ್ತಾರೆ ಅಂದ್ರೆ, ಇಂಥ ಶಿಕ್ಷೆಗೆ ಇಂಥ ಕೃತ್ಯಗಳಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅನ್ನೋದು ಕಾನೂನನ್ನ ತಿದ್ದುಪಡಿ ಮಾಡಿದ್ರೆ ಬಹಳ ಒಳ್ಳೇದಾಗತ್ತಂತ ಹೇಳ್ತಾ ನಮ್ಮ ಹಿರಿಯ ದಿವಾನಿ ನ್ಯಾಯಾಧೀಶರ ಮುಖಾಂತರ ಅವರಲ್ಲಿ ಮನವಿಯನ್ನು ನಾನು ಮಾಡ್ಕೋತೀನಿ. ಯಾಕೆಂದ್ರೆ ಇಂಥ ಘಟನೆಗಳು ಮರುಕಳಿಸದಂತೆ ನಡೀಬೇಕು ಅನ್ನುವಂಥದ್ದ ಒಂದು ಉದ್ದೇಶ ನಮ್ದು. ಯಾಕೆಂದ್ರೆ ಮಾನವ ಹಕ್ಕುಗಳು ಒಂದೇ ಇಲ್ಲ, ಮಾನವ ಹಕ್ಕುಗಳು ಅಂದ್ರೆ ಒಂದೇ ಬರುದಿಲ್ಲ. ಇವತ್ತು ಬಾಲ್ಯ ಪದ್ಧತಿಗಳು ನಡೀತಾ ಇದ್ದಾವೆ. ಬಾಲ್ಯ ಇನ್ನೂ ಮಗುವಿಗೆ 18 ವರ್ಷ ಆಗಿದಲ್ಲ, ಆ ಮಗುವಿಗೆ ಏನೂ ತಿಳಿತಿರುದಿಲ್ಲ, ಅದನ್ನ ಹೋಗಿ ಮದುವೆ ಮಾಡಿಬಿಡ್ತಾರೆ. ಅಂತವುಗಳನ್ನ ನಾವು ತಡೆಯಿಡ್ತಕ್ಕಂಥ ಕೆಲಸವನ್ನ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕು ಮಾಡ್ತಾ ಇದೆ. ಅಂತವ್ ಏನಾದ್ರು ಕಂಡು ಬಂದ್ರೆ ನಮ್ಮ ತಾಲೂಕಾ ಅಧ್ಯಕ್ಷರ ಕಚೇರಿಗೆ ನೀವು ತಿಳಿಸಿದ್ರೆ ತಕ್ಷಣ ಅದನ್ನೇ ಸಿಡಿಪಿ ಆಫೀಸ್ನ ಮುಖಾಂತರ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಅವ್ರನ್ನ ಬಂದ್ ಮಾಡಿಸ್ತೀವಿ ನಾವು.